ಹಾಯ್ ಹಲೋ ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಸೋನು ಶ್ರೀನಿವಾಸ್ ಮಾತಾಡ್ತಾ ಇದ್ದೀನಿ. ನೀವಿನ್ನು ನಮ್ಮ ಮೈವರ್ಡ್ ಇನ್ಫೋ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಇದು ಈ ಚಾನಲ್ನ ಮೊದಲನೇ ವಿಡಿಯೋ. ಸೊ ಇಲ್ಲಿ ನನಗೆ ಮಾತಾಡಬೇಕು ಅಂತ ಅನಿಸಿದ್ದು ಈ ವೈರಸ್ ಸಂಬಂಧಪಟ್ಟಂತೆ. ಓಕೆ ಫೈನ್, ವೈರಸ್ ಹೆಚ್ಚಾಗ್ತಾ ಇದೆ, ಸಾವು ನೋವು ಹೆಚ್ಚಾಗ್ತಾ ಇದೆ, ವೈರಸ್ನ ಸೋಂಕಿದ್ರು ಹೆಚ್ಚಾಗ್ತಾ ಇದ್ದಾರೆ. ಬಟ್ ನನಗನ್ಸುತ್ತೆ ಈ ಸಮಯದಲ್ಲಿ ಡಾಕ್ಟರ್ ಎಷ್ಟು ಅವ್ರಿಗೆ ಚಿಕಿತ್ಸೆ ಕೊಡ್ತಾರೋ ಆ್ಯಂಡ್ ಅವ್ರನ್ನ ನರ್ಸ್ಗಳು ಅಥವಾ ಬೇರೆ ಬೇರೆ ಅಧಿಕಾರಿಗಳು ಅವ್ರನ್ನ ಹೇಗೆ ಪ್ರೀತಿಯಿಂದ ನೋಡ್ಕೋತಾರೋ ಅದಕ್ಕೂ ಮಿಗಿಲಾಗಿ ಅವ್ರಿಗೊಂದು ಧೈರ್ಯ ತುಂಬ ಅವಶ್ಯಕತೆ ಇದೆ ಅಂತ ನನಗನ್ಸುತ್ತೆ. ನೋಡಿ, ಈಗ ಸಾಮಾನ್ಯವಾಗಿ ಟಿ ವಿಲಿ ಅಥವಾ ಬೇರೆ ಕಡೆಯಲ್ಲಿ ಎಲ್ಲ ಒಂದು ಭಯ ಹುಟ್ಟಿಸ್ಬಿಟ್ಟಿದ್ದಾರೆ, ಬಂದ ತಕ್ಷಣ ಮುಗಿದ್ ನಿನ್ನ ಕತೆ ಅನ್ನೋ ರೀತಿಯಲ್ಲಿ ಅವ್ರಿಗೊಂದು ಮನಸ್ಥಿತಿ ತಲೆಯಲ್ಲಿ ತುಂಬ್ಕೊಂಬಿಟ್ಟಿದೆ. ಹಾಗಾಗಿ ಈಗ ಮನೆ ಪಕ್ಕದವ್ರಿಗೆ ಬಂದ್ರೇ ಇಡೀ ಏರಿಯಾನೇ ಸೀಲ್ ಡೌನ್ ಮಾಡ್ತಾರೆ ಆ್ಯಂಡ್ ಮನೆ ಪಕ್ಕದವ್ರಿಗೆ ಬಂದ ತಕ್ಷಣ ಅವ್ರನ್ನ ಒಂಥರ ನೋಡೋಕೆ ಶುರು ಮಾಡ್ತಾರೆ ಆ್ಯಂಡ್ ಈಗಾಗಲೇ ಚೇತರಿಸ್ಕೊಂಡು ಮನೆಗೆ ಬಂದಿರೋವಂಥವ್ರನ್ನೂ ಕೂಡ ಒಂದು ರೀತಿ ನೋಡೋಕೆ ಶುರು ಮಾಡ್ತಾ ಇದ್ದಾರಂತೆ. ಇದು ಇತ್ತೀಚೆಗೆ ತಿಳಿದು ಬಂದಿದ್ದು ನನಗೆ. ಸೊ ನೋ, ದಯವಿಟ್ಟು ಒಂದಷ್ಟು ತಪ್ಪು ಕಲ್ಪನೆಗಳಿದ್ದಾವೆ ಅದನ್ನು ತೆಗೆದಾಕ್ಬಿಡಿ. ಈಗ ವೈರಸ್ ಯಾರೋ ಮನೆ ಪಕ್ಕದವ್ರಿಗೆ ಬಂದ ತಕ್ಷಣ ನಿಮಗೆ ಬಂದುಬಿಡೋದಿಲ್ಲ. ನೀವು ಅವ್ರ ಜೊತೆ ಏನಾದರೂ ಒಡನಾಟ ಇದ್ದರೆ ಆ್ಯಂಡ್ ಸ್ಪರ್ಶ ಏನಾದರೂ ಆಗಿದ್ದರೆ ಖಂಡಿತ ಬರುತ್ತೆ. ಇದು ಗಾಳಿಯಲ್ಲಿ ಹಾರಾಡೋದಿಲ್ಲ ಅಂತ ಎಲ್ಲರಿಗೂ ಗೊತ್ತು. ಆದರೂ ಯಾಕೆ ಒಂದಷ್ಟು ತಪ್ಪು ಕಲ್ಪನೆಗಳು ಬರ್ತಾ ಇದ್ದಾವೆ? ಸೊ ದಯವಿಟ್ಟು ಸೋಂಕಿತರು ಅಂತ ಗೊತ್ತಾದ ಮೇಲೆ ಅವ್ರಿಗೆ ಆ ಚಿಕಿತ್ಸೆ ಆಗುತ್ತೆ, ಅದಕ್ಕೆ ಸಂಬಂಧಪಟ್ಟಂಗೆ ಆ ಪ್ರೊಸೀಜರ್ ಏನಿದೆ ಖಂಡಿತ ಆಗುತ್ತೆ. ಬಟ್ ಅವ್ರಿಗೊಂದು ಧೈರ್ಯ ತುಂಬೋದ ಅವಶ್ಯಕತೆ ಇದೆ. ಇನ್ನೊಂದು ವಿಚಾರ ನೆನಪಲ್ಲಿರಲಿ, ಇಲ್ಲಿ ಸರ್ಕಾರ ಬಂದು ಏನೋ ಮಾಡುತ್ತೆ, ಇಲ್ಲಿ ದಯವಿಟ್ಟು ನಿಮ್ಮ ಆರೋಗ್ಯದ ಕಾಳಜಿ ನಿಮಗಿರಬೇಕು. ಇಲ್ಲಿ ಈ ಸಮಯದಲ್ಲಿ ಈ ಒಂದು ಟಫ್ ಟೈಮಲ್ಲಿ ಯಾರನ್ನು ಭೇಟಿಯಾಗಬೇಡಿ, ಅನಾವಶ್ಯಕವಾಗಿ ಯಾರನ್ನು ಭೇಟಿಯಾಗಬೇಡಿ ಆ್ಯಂಡ್ ಮಾಸ್ಕ್ ಹಾಕ್ಕೊಳ್ಳಿ. ಸಾಧ್ಯವಾದಷ್ಟು ಆವಾಗವಾಗ ಸ್ಯಾನಿಟೈಸರ್ ಮೂಲಕ ಆ್ಯಂಡ್ ಸೋಪ್ ಹಾಕ್ಕೊಂಡು ಹ್ಯಾಂಡ್ ವಾಶ್ ಮಾಡ್ಕೊಳ್ಳಿ. ಇವು ಪ್ರಿಕಾಷನರಿ, ದಯವಿಟ್ಟು ನೋಡಿ ಇವಿಷ್ಟು ಮಾಡ್ಕೊಳ್ಳಿ, ನಿಮ್ಗೆ ಯಾವುದೂ ಬರೋದಿಲ್ಲ. ಬಟ್ ಇವತ್ತಿಗೆ ಏನಾಗಿದೆ ಅಂದರೆ ಪರಿಸ್ಥಿತಿ ಪ್ಯಾನಿಕ್ ಮಾಡಿಬಿಟ್ಟಿದ್ದಾರೆ ಎಲ್ಲರೂ ಸೇರಿ. ಬಂದ ತಕ್ಷಣ ಮುಗೀತು ಅವನ ಕತೆ, ಮುಗೀತು, ಸಂಬಂಧಿಕರು ನೋಡೋಕ್ಕಲ್ಲ, ಆ ರೀತಿ ಅವನ ಅಂತ್ಯ ಆಗೋಗುತ್ತೆ ಅನ್ನೋ ಮನಸ್ಥಿತಿ ಬಂದು ನಿಂತಿರೋದ್ರಿಂದ ಎಲ್ಲರೂ ಭಯ ಆಗ್ತಾ ಇದ್ದಾರೆ ಆ್ಯಂಡ್ ಅದಕ್ಕೆ ಪೂರಕ ಅನ್ನೋ ರೀತಿಯಲ್ಲಿ ಕೇಸ್ಗಳು ಹೆಚ್ಚಾಗ್ತಾ ಇದ್ದಾವೆ. ಎಲ್ಲೋ ಒಂದು ಕಡೆ ವ್ಯವಸ್ಥೆ ಸರಿ ಹೋಗ್ತಾ ಇಲ್ಲ, ಬೆಡ್ ಸಿಗ್ತಾ ಇಲ್ಲ, ಎಲ್ಲವೂ ನಡೀತಾ ಇದೆ. ಸೊ ಹಾಗೆ ಇದೆಲ್ಲದಕ್ಕೂ ಆದಷ್ಟು ಬೇಗ ಒಂದು ಅಂತ್ಯ ಆಗುತ್ತೆ ಅಂತ ಭಾವಿಸ್ತೀನಿ. ಸೊ ನಿಮ್ಮ ಸುತ್ತಮುತ್ತ ಯಾರಾದರೂ ಸೋಂಕಿತರು ಅಂತ ಕಂಡು ಬಂದಲ್ಲಿ ಆ್ಯಂಡ್ ವಿಷಯ ಗೊತ್ತಾದಲ್ಲಿ ನೋಡಬೇಡಿ ಅವರನ್ನು ಆ ರೀತಿ ಅಸ್ಪೃಶ್ಯ ಥರ ನೋಡೋ ಅವಶ್ಯಕತೆ ಇಲ್ಲ. ಆ್ಯಂಡ್ ಅದಕ್ಕೂ ಮುಖ್ಯವಾಗಿ ಅವ್ರ ಮನೆಯವರಿಗೆ ಸಾಧ್ಯವಾದರೆ ಧೈರ್ಯ ತುಂಬಿ. ಆ ಸೋಂಕಿತರು ಹೇಗೋ ಅವರು ಆ ಪ್ರೊಸೀಜರ್ನೆಲ್ಲ ಮುಗಿಸಿ ಗೆದ್ದು ಬರ್ತಾರೆ ಅಂದ್ಕೊಡೋಣ, ಆದರೆ ಮನೆಯಲ್ಲಿರೋರು ಅವ್ರ ಬಗ್ಗೆ ಯೋಚನೆ ಮಾಡಿ ಹೋಗಂಗೂ ಇಲ್ಲ, ಅವ್ರನ್ನ ನೋಡೋಂಗೂ ಇಲ್ಲ, ಒಂದು ನರಕ ಯಾತನೆ ಅನುಭವಿಸ್ತಾ ಇರ್ತಾರೆ. ಸೊ ದಯವಿಟ್ಟು ಅವ್ರಿಗೆ ಸಾಧ್ಯವಾದರೆ ಧೈರ್ಯ ತುಂಬಿ ಆ್ಯಂಡ್ ಇಲ್ಲಿ ಈ ಪರಿಸ್ಥಿತಿಯಲ್ಲಿ ಅರ್ಥ ಮಾಡ್ಕೊಳ್ಳಿ, ಯಾರು ಯಾರಿಗೂ ಅಲ್ಲ, ಯಾರು ಯಾರಿಗೂ ಧೈರ್ಯ ತುಂಬ ಪರಿಸ್ಥಿತಿಲಿ ಇಲ್ಲ. ನಮಗೆ ನಾವು ಧೈರ್ಯ ತುಂಬ್ಕೊಬೇಕು ಆ್ಯಂಡ್ ಇದು ಸೋಂಕು ಯಾವ್ಯಾವ ರೀತಿ ಬರ್ಬೋದು ಆ್ಯಂಡ್ ಯಾರೋ ನಮ್ಮ ಮುಂದೆ ಇರೋರು ಸೋಂಕಿತರು ಅಕಸ್ಮಾತ್ ಇದ್ದರೆ ಅವರು ಸೀನ್ದಾಗ, ಅವ್ರು ನಮ್ಮನ್ನು ಟಚ್ ಮಾಡಿದಾಗ, ಇದು ಯಾವುದಕ್ಕೂ ಅವಕಾಶ ಮಾಡಿಕೊಡ್ಬೇಡಿ. ಇನ್ನೊಂದು ಮೂರ್ನಾಲ್ಕು ತಿಂಗಳು ಎಲ್ಲವೂ ಸರಿ ಹೋಗುತ್ತೆ. ಸೊ ಈ ಸಮಯದಲ್ಲಿ ಸ್ವಲ್ಪ ನಿಮ್ಮ ಮನೆಯಲ್ಲಿರೋ ಹಿರಿಯರನ್ನ ಆ್ಯಂಡ್ ಮಕ್ಕಳನ್ನ ಅವ್ರನ್ನೆಲ್ಲವನ್ನೂ ಕಾಪಾಡುವಂತಹ ಜವಾಬ್ದಾರಿ ನಿಮ್ಮದೇ ಆಗಿರುತ್ತೆ. ಸೊ ಹಾಗಾಗಿ ಒಂದು ಹೇಳೋಕೆ ಇಷ್ಟಪಡ್ತೀನಿ, ಭಯ ಪಡಬೇಡಿ, ಎಲ್ಲವೂ ಸರಿ ಹೋಗುತ್ತೆ ಆ್ಯಂಡ್ ಹೆಚ್ಚು ಹೆಚ್ಚು ರೋಗ ನಿರೋಧಕ ಶಕ್ತಿ ಹೆಚ್ಚಿಸ್ಕೊಳ್ಳೋದಕ್ಕೆ ಏನಿಲ್ಲ ಆಹಾರ ತೊಗೊಬೇಕು ಆ್ಯಂಡ್ ಬಿಸಿನೀರು ವ್ಯವಸ್ಥೆ ಆಗಿರ್ಬೋದು ಅವೆಲ್ಲವನ್ನು ಮಾಡ್ಕೊಳ್ಳೋ ಅವಶ್ಯಕತೆ ಇದೆ ಅಂತ ನನಗನ್ಸುತ್ತೆ. ಸೊ ಹಾಗಾಗಿ ಭಯ ಬೇಡ, ಎಲ್ಲವೂ ಸರಿ ಹೋಗುತ್ತೆ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಮತ್ತೊಂದು ವಿಡಿಯೋದೊಂದಿಗೆ, ಮತ್ತೊಂದು ವಿಷಯದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ನಮಸ್ಕಾರ.